attention. ದಿನಾಚರಣೆ ಒಂದು ನಿಲುವನ್ನು ಎತ್ತಿಡಿಯುತ್ತಿದೆ. ಇವೆಲ್ಲವೂ ಕೂಡ ಇಂದು ನಮ್ಮ ಭೋಯ ಭಾರತದ ಒಂದು ಸಂಕೇತ. ಸ್ವಾತಂತ್ರ್ಯ ದಿನಾಚರಣೆಯ ಇಂದು ಶುಭ ಸಂದರ್ಭದಲ್ಲಿ ಯಶಸ್ವಿಯಾಗಿ ವೀಕ್ಷಣೆಯನ್ನ ಮಾಡುತ್ತಾ ಮುನ್ನುಗ್ಗುತ್ತಾ ವೇದಿಕೆಯತ್ತ ಸಾಗುತ್ತಿದ್ದಾರೆ ಡಾಕ್ಟರ್ ತರಣಿದೇವಿ, ಕೆಐಪಿಎಸ್ ಅವರು, ಆರಕ್ಷಕ ಅಧೀಕ್ಷಕರು, ಕೆಜೆ ಪೊಲೀಸ್ ಜಿಲ್ಲೆಯವರು. ಅವರ ಅಮೃತಾಸ್ತ್ರದಿಂದ ಧ್ವಜಾರೋಹಣವನ್ನ ಯಶಸ್ವಿಯಾಗಿ ನೆರವೇರಿಸಿ ಎಲ್ಲ ಪಥಸಂಚಲನ ತಂಡಗಳನ್ನ ವೀಕ್ಷಣೆ ಮಾಡುತ್ತಾ ಯಶಸ್ವಿಯಾಗಿ ಮುಗಿಸಿ ಸಿವಿಲ್ ಪೊಲೀಸ್ ಪುರುಷರ ತಂಡ ಮಹೇಶ್ ಆರ್, ಪಿಎಸ್ಐ ಕೆಜೆಪ್ ಅವರ ಮಾರ್ಗದರ್ಶನದಲ್ಲಿ ಸಿವಿಲ್ ಪೊಲೀಸ್ ಮಹಿಳೆಯರ ತಂಡವನ್ನ ವಿದ್ಯಾಶ್ರೀ ಪಿಎಸ್ಐ ಬೆಮ್ಮೆಲ್ ಅವರ ನಾಯಕತ್ವದಲ್ಲಿ ಸಾಗುತ್ತಾ ಬರುತ್ತಿದೆ. ಹೋಮ್ಗಾರ್ಡ್ ಪುರುಷರ ತಂಡವನ್ನ ಶ್ರೀ ದಿಲೀಪ್ ಕುಮಾರ್ ಅವರ ನಾಯಕತ್ವದಲ್ಲಿ, ಹೋಮ್ಗಾರ್ಡ್ ಮಹಿಳೆಯರ ತಂಡವನ್ನ ಶ್ರೀಮತಿ ತಿರುತವ ಮೇರಿ ಅವರ ಮಾರ್ಗದರ್ಶನದಲ್ಲಿ ನಾಯಕತ್ವದಲ್ಲಿ ತಂಡ ಮುನ್ನುಗ್ಗುತ್ತಾ ಸಾಗುತ್ತಾ ಬರುತ್ತಿದೆ. ಎನ್ಸಿಸಿ, ಎಫ್ಜಿಸಿ ಸ್ನೇಹಾರ್ ಅವರ ಮಾರ್ಗದರ್ಶನದಲ್ಲಿ ವೇದಿಕೆಯತ್ತ ಸಾಗುತ್ತಾ ಬರುತ್ತಿದೆ. ಎನ್ಸಿಸಿ ಪ್ರಥಮ ದರ್ಜೆ ಕಾಲೇಜು ಬಾಲಕರದು ಯಶಸ್ವಿ ಕಾಲೇಜು ಬಾಲಕಿಯರು ಪ್ರಿಯಾಂಕರ್ ಅವರ ನಾಯಕತ್ವದಲ್ಲಿ ಮುನ್ನುಗ್ಗುತ್ತಾ ಬರುತ್ತಿದೆ. ಸೆಂಟ್ ತೆರೇಸಾ ಬಾಲಕಿಯರ ಪ್ರೌಢಶಾಲೆ ತಂಡ ಕುಮಾರಿ ಸಂಜನಾ ಅವರ ನಾಯಕತ್ವದಲ್ಲಿ ಎನ್ಸಿಸಿ ಬಾಲಕರ ಪ್ರೌಢಶಾಲೆ ಗಿರೀಶ್ ಅವರ ಮಾರ್ಗದರ್ಶನದಲ್ಲಿ ಮುನ್ನುಗ್ಗುತ್ತಾ ಸಾಗುತ್ತಾ ಬರುತ್ತಿದೆ. ಎನ್ಸಿಸಿ ಬಾಲಕಿಯರು ಸೆಂಟ್ ಜೋಸೆಫ್ ಪ್ರೌಢಶಾಲೆ ನ್ಯಾನ್ಸಿ ಎನ್ಸಿಸಿ ಸೆಂಟ್ ಮೇರಿಸ್ ಪ್ರೌಢಶಾಲೆ ಲೋಹಿತ್ ಅವರ ಒಂದು ನಾಯಕತ್ವದಲ್ಲಿ ತಂಡ ಮುನ್ನುಗ್ಗುತ್ತಾ ಸಾಗುತ್ತಾ ಬರುತ್ತಿದೆ. ಸೆಂಟ್ ಮೇರಿಸ್ ಪ್ರೌಢಶಾಲೆ ಟಿವಿಆರ್ ಅವರ ನಾಯಕತ್ವದಲ್ಲಿ ತಂಡ ವೇದಿಕೆಯತ್ತ ಸಾಗುತ್ತಾ ಬರುತ್ತಿದೆ. ವಾಣಿ ಶಾಲೆ ತಂಡವನ್ನ ಗಗನ್ ಎಸ್ ಅವರ ನಾಯಕತ್ವದಲ್ಲಿ ತಂಡ ಮುನ್ನುಗ್ಗುತ್ತಾ ಸಾಗುತ್ತಾ ಬರುತ್ತಿದೆ. ನಗರಸಭೆಯ ತಂಡ ಸಂತೋಷ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಸಾಗುತ್ತಾ ಮುನ್ನುಗ್ಗುತ್ತಾ